ಉಡುಪಿ ಜಿಲ್ಲೆಯ ಪರ್ಕಳದ ಇಂಡಿಯನ್ ಕರಾಟೆ ಅಂಡ್ ಅಲೈಡ್ಸ್ ಆರ್ಟ್ ಶಿಕ್ಷಕಿ ಪ್ರವೀಣ ಸುವರ್ಣ ತನ್ನ ಕರಾಟೆ ಪ್ರಾವೀಣ್ಯದ ಜೊತೆಗೆ ತಮ್ಮ ಶಿಷ್ಯವರ್ಗದ ವಿವಿಧ ಸ್ತರಗಳ ಸಾಧನೆಯ ಮೂಲಕ ಇಂದು ರಾಜ್ಯವ್ಯಾಪಿ ಮನ್ನಣೆಗೆ ಅರ್ಹತೆ ಪಡೆದುಕೊಂಡಿದ್ದಾರೆ. ಶಿಷ್ಯರಾದ ಪ್ರಣಿಷಾ ಎಂ ಪೂಜಾರಿ, ಶೋಧನ್ ಕುಮಾರ್, ಆದರ್ಶ್ ಆಚಾರ್ಯ, ಸೂರಜ್, ಬಾಲಕೃಷ್ಣ, ದೀಕ್ಷಿತ್ ಶೆಟ್ಟಿ, ಛಾಯ ಪೂಜಾರಿ ಮುಂತಾದವರ ಕರಾಟೆ ಸಾಧನೆ ಇಂದು ಪ್ರವೀಣ ಸುವರ್ಣರ ಪ್ರಾವೀಣ್ಯತೆಯ ಕಿರೀಟಕ್ಕೆ ಬೆಳ್ಳಿ ಗರಿಗಳಾಗಿ ಮೂಡಿಬಂದಿದೆ. ಸುವರ್ಣರವರ ಕೈಯಿಂದ ಕರಾಟೆ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಹೆತ್ತವರು ಪೋಷಕರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದು ಹೀಗೆ. ನನ್ನ ಮಗಳಾದ ಫಾತಿಮಾ ತಸ್ನಿಮ್ಮತ್ತೆ, ಮಗನಾದ ಫೈಜಾನ್ ನಮ್ಮ ಇಲ್ಲಿ ಪರ್ಕಳ KBC ಪರ್ಕಳ ಕರಾಟೆ ಕ್ಲಾಸಲ್ಲಿ ಕಲಿಯುತ್ತಿದ್ದು ಪ್ರವೀಣ ಸುವರ್ಣ ಅವರ ಟೀಚರ್ ಆಗಿದ್ದಾರೆ. ಅವರ ಕ್ಲಾಸಲ್ಲಿ ಎಲ್ಲ ಮಕ್ಕಳಿಗೂ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಟೀಚರವರು. ನನ್ನ ಮಕ್ಕಳಿಗೂ ಅಷ್ಟೇ, ವಿಶಾಖಪಟ್ಟಣ ಆಗಲಿ, ಕೇರಳ ಆಗಲಿ, ಎಲ್ಲಾಗೂ ಹೋಗುವಾಗ ತುಂಬ ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನನಗೆ ಮಕ್ಕಳನ್ನು. ತ್ರಿಷಾ, ಇವಳು ನನ್ನ ಅಕ್ಕನ ಮಗಳು. ಇವಳು ಸುಮಾರು 3ನೇ ಕ್ಲಾಸಿಂದ ಕರಾಟೆ ಟ್ರೈನಿಂಗನ್ನು ಪ್ರವೀಣ ಸುವರ್ಣ ಇವರ ಒಟ್ಟಿಗೆ ಕಲಿತಾ ಇದ್ದಾರೆ. ಮೊದಲು ಇವರು ಮೂಡುಬೆಳ್ಳೆ ಶಾಲೆಯಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ರು. ಇತ್ತೀಚೆಗೆ ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆದ್ದರಿಂದ ಇಲ್ಲಿ ಪರ್ಕಳದಲ್ಲಿ ಟ್ರೈನಿಂಗನ್ನು ಕೊಡ್ತಾಯಿದ್ದಾರೆ. ಮತ್ತು ಇವಳು ಸುಮಾರು 3ನೇ ಕ್ಲಾಸಿಂದ ಈಗ ಒಂದು 7ನೇ ಕ್ಲಾಸ್ವರೆಗೆ ಒಂದು 4 ವರ್ಷದಿಂದ ಟ್ರೈನಿಂಗ್ ಮಾಡ್ತಾಯಿದ್ದಾಳೆ. ಭಾಳ ಉತ್ತಮವಾಗಿ ಕಲಿಸಿಕೊಡ್ತಿದ್ದಾರೆ. ಮತ್ತು ಈ ಕೊರೋನಾದ ಸಂದರ್ಭದಲ್ಲಿಯೂ ಕೂಡ ಭಾಳ ಉತ್ತಮವಾಗಿ ನಮಗೆ ಪ್ರತಿ ಆದಿತ್ಯವಾರ ಮಕ್ಕಳಿಗೆ ಉತ್ತಮ ವ್ಯವಸ್ಥೆಯನ್ನು ಮಾಡಿ ಅವರಿಲ್ಲಿ ಪರ್ಕಳ ಶಾಲೆಯಲ್ಲಿ ಮಕ್ಕಳಿಗೆ ಟ್ರೈನಿಂಗನ್ನು ಕೊಡ್ತಾಯಿದ್ದಾರೆ. ಬೆಳಿಗ್ಗೆ ಒಂದು 10 ಗಂಟೆಯಿಂದ ಮಧ್ಯಾಹ್ನದವರೆಗೆ ಟ್ರೈನಿಂಗನ್ನು ಕೊಟ್ಟು ಕೊರೋನಾ ಸಂದರ್ಭದಲ್ಲಿಯೂ ಕೂಡ ನಮಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಿದ್ದಾರೆ. ಮತ್ತು 2-3 ಕಡೆ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ತಮ್ಮ ಶಿಷ್ಯವರ್ಗದ ಸಾಧನೆಗೆ ಪ್ರವೀಣ ಸಂತಸ ಪಡುತ್ತಾರೆ. ಪ್ರಣುಷಾ ಎಂ ಪೂಜಾರಿ, ಶೋಧನ್ ಪೂಜಾರಿ ಮುಂತಾದವರ ಸಾಧನೆಗೆ ಹರ್ಷ ವ್ಯಕ್ತಪಡಿಸುತ್ತಾರೆ. ಹೆಣ್ಣು ಮಕ್ಕಳು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತ ಈಗಿನ ಒಂದು ಕಾಲದಲ್ಲಿ, ಆದರೆ ನಾನು ಅದನ್ನು ಎಲ್ಲ ಸುಳ್ಳು ಮಾಡಬೇಕಂತ, ಹೆಣ್ಣು ಮಕ್ಕಳು ಬೇರೆ ಇಂಥ ಫೀಲ್ಡಲ್ಲಿ ಬಂದು ಇಂಥ ಸಾಧನೆ ಮಾಡಬೇಕು, ನಾನು ಕಲಿತ ವಿದ್ಯೆಯನ್ನು ಇನ್ನೂ 4 ಮಕ್ಕಳಿಗೆ ನಾನು ಕೊಟ್ಟು ಅಂಥ ಮಕ್ಕಳನ್ನು ಈ ಲೆವೆಲ್ಗೆ ತಂದು ನಿಲ್ಲಿಸಬೇಕಂತ ಹಠದಿಂದ ಮನೆಯವರು ನನಗೆ ಮದುವೆ ಮಾಡ್ತೇನೆ ಅಂದರೂ ಕೂಡ ನಾನು ಬೇಡ ಅಂತೇಳಿ ಇವತ್ತಿಗೆ ಈ ಮಟ್ಟಿಗೆ ತಂದು ನಿಲ್ತಿದ್ದೇನೆ. ಯಾಕಂದರೆ ಇಷ್ಟು ಖುಷಿಯಾಗಲಿಕ್ಕೆ ನಂಗೆ ಕಾರಣ ಏನು ಗೊತ್ತಾ, ನನಗೆ ಸಿಕ್ಕಿದ ಮಕ್ಕಳು ಅಂಥದ್ದೊಂದು ಗಾಡ್ ಗಿಫ್ಟ್, ಅಂದರೆ ದೇವರ ಆಶೀರ್ವಾದದ್ದು ಸಿಕ್ಕಿದ ಮಕ್ಕಳು. ಈಗ ನಾನು ಉಡುಪಿಯಲ್ಲೆಲ್ಲ ಕ್ಲಾಸ್ ಮಾಡ್ತೇನೆ, ಅಲ್ಲಿ ನಿಮಗೆ ಗೊತ್ತುಂಟು ಒಂದು ಸಿಟಿಯಲ್ಲಿ ನಾವು ಕ್ಲಾಸ್ ಮಾಡಿದಾಗ ತುಂಬ ರಿಚ್ ಏರಿಯಾ, ರಿಚ್ ಏರಿಯಾದಲ್ಲಿ ಏನಾಗ್ತದೆ ಅಂದರೆ ಹಣ ಇದ್ದ ಮಕ್ಕಳಿಗೆ ಟ್ಯಾಲೆಂಟ್ ಇಲ್ಲ, ಟ್ಯಾಲೆಂಟ್ ಇದ್ದ ಮಕ್ಕಳಿಗೆ ಹಣ ಇಲ್ಲ. ಹಾಗೆ
ರಿಚ್ ಏರಿಯಾದಲ್ಲಿ ನಮಗೆ ಇಲ್ಲಿ ನೋಡಿ ಪರ್ಕಳ ಅಂದರೆ ಎಲ್ಲರೂ ಹೇಳ್ತಾರೆ ಇಲ್ಲಿ ಗ್ರಾಮೀಣ ಪ್ರದೇಶದ್ದು ಎಲ್ಲ ಬಡ ಮಕ್ಕಳು ಇರೋದು. ಅಂಥ ಮಕ್ಕಳಲ್ಲಿ ಎಂಥ ಪ್ರತಿಭೆ ಇದೆ ಅಂದರೆ ಇವತ್ತು ಪ್ರವೀಣ ಕರಾಟೆ ಪ್ರವೀಣ ಅಂತ ಒಂದು ಗುರುತಿಸಬೇಕಾದ್ರೆ ನನ್ನ ಮಕ್ಕಳಿಂದ ನಾನು ಗುರುತಿಸ್ಕೊಂಡಿದ್ದೇನೆ. ಯಾಕಂದರೆ ನನ್ನ ಮಕ್ಕಳು ಇವತ್ತು ಎಲ್ಲಿಗೆ ಒಂದು ಕರಾಟೆ ಕಾಂಪಿಟೇಷನ್ಗೆ ಹೋಗಲಿ ಏನೇ ಮಾಡಲಿ ಅವರು ತಂದ ಮೆಡಲ್ ಟ್ರೋಫಿ ಇವತ್ತು ಪ್ರವೀಣ ಕರಾಟೆ ತಂಡ ಪಿ ಕೆ ಸಿ ಪರ್ಕಳ ಏನುಂಟು ಉಡುಪಿಯಲ್ಲಿ ಮಂಗಳೂರಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಬಿಟ್ಟರು ಪ್ರವೀಣ ಟೀಮ್ ಅಂದರೆ ಎಲ್ಲರಿಗೂ ತುಂಬ ಖುಷಿ. ಈಗ ಪ್ರಣುಷನ್ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಹೆಮ್ಮೆ. ಯಾಕಂದರೆ ಇಡೀ ಸಣ್ಣ ವಯಸ್ಸಲ್ಲಿ ಮಗು ಅಷ್ಟು ಸಣ್ಣ ವಯಸ್ಸಲ್ಲಿ ಹೆಸರು ತಂದು ಕೊಟ್ಟದ್ದು ನಮ್ಮದು ಇಡೀ ಐ ಕೆ ಎ ಇನ್ಸ್ಟಿಟ್ಯೂಟ್ ಕರಾಟೆಯದ್ದು ಒಂದು ಸಂಸ್ಥೆಯಲ್ಲಿ ಇಡೀ ಮಂಗಳೂರು ಉಡುಪಿಯಲ್ಲಿ ನಂಬರ್ ಒನ್ ಪೊಸಿಷನಲ್ಲಿ ಪ್ರಣುಷ ಎಂ ಪೂಜಾರಿ. ಯಾಕಂದರೆ ಅಂಥ ಮಗು ನಮಗೆ ನೋಡಿ ದೇವರ ವರ ಅಂತಲೂ ಹೇಳ್ಬೋದು, ಅವರ ಹೆತ್ತವರ ಪುಣ್ಯ ಅಂತಲೂ ಹೇಳ್ಬೋದು. ಯಾಕಂದರೆ ಅವಳ ಅಪ್ಪ ಉಂಟಲ್ಲ ದೇವರ ಮಕ್ಕಳಿಗೆ ದೇವರೇ ಸಿಗಬೇಕು. ಯಾಕಂದರೆ ಅಂಥ ಒಳ್ಳೆಯ ಅಪ್ಪ ಸಿಕ್ಕಿದ್ದಾರೆ ಅವಳಿಗೆ. ಹಾಗಾಗಿ ಅವರ ಸಹಕಾರದಿಂದ ಅವಳು ಇಷ್ಟು ಹೆಸರೆಲ್ಲ ಮಾಡಿದ್ದಾಳೆ. ನಮ್ಗೆ ಅದರ ಬಗ್ಗೆ ತುಂಬ ಹೆಮ್ಮೆ ಕೂಡ ಇದೆ. ಈ ವಿದ್ಯಾರ್ಥಿಗಳು ಕೂಡ ಗುರುಗಳ ಪಥದಲ್ಲೇ ಮುಂದುವರಿದು ಇದೀಗ ಪದಕ ಸರ್ಟಿಫಿಕೇಟ್ಗಳ ಸರಣಿಯಲ್ಲೇ ಮುಂದುವರಿಯುತ್ತಿದ್ದಾರೆ. ಈ ಬಗ್ಗೆ ಕರಾಟೆ ಪಟುಗಳ ಅಭಿಪ್ರಾಯ ಕೇಳಿ. ನನಗೆ ಇಷ್ಟೆಲ್ಲ ಗೋಲ್ಡ್ ಮೆಡಲ್ ಸರ್ಟಿಫಿಕೇಟ್ ಟ್ರೋಫಿ ಎಲ್ಲ ಸಿಗಲಿಕ್ಕೆ ನನ್ನ ಅಪ್ಪವೇ ಕಾರಣ. ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಎಲ್ಲೇ ಕಾಂಪಿಟೇಷನ್ಗೆ ಹೋದರೆ ಅವರ ಕೆಲಸ ಬಿಟ್ಟು ನನ್ನ ಹಿಂದೆ ಬಂದು ಸಪೋರ್ಟ್ ಮಾಡ್ತಾರೆ ನನಗೆ. ಪಿ ಕೆ ಸಿ ಪರ್ಕಳ ತಂಡದ ಎಲ್ಲ ಅಕ್ಕನವರಿಗೆ ಅಣ್ಣನವರಿಗೆ ಟೀಚರ್ಸಿಗೆ ಮತ್ತು ಅಪ್ಪಮ್ಮನಿಗೆ ತುಂಬ ಧನ್ಯವಾದ ಹೇಳಿ. ನಮಗೆ ಸ್ಫೂರ್ತಿ ಅಂದರೆ ಇಲ್ಲಿ ಮ್ಯಾಮೇ, ಬೇರೆ ಯಾರೂ ಇಲ್ಲ, ಇದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ನಮ್ಮ ಫ್ರೆಂಡ್ಸ್ ಕೂಡ ಇದ್ದಾರೆ, ಅದೇ ಕರಾಟೆ ಮೇಟ್ಸ್, ಅದರ ಬಗ್ಗೆ ಹೇಳಲಿಕ್ಕಿಲ್ಲ. ಆಸಮ್, ಒಬ್ಬರಿಗಿಂತ ಒಬ್ಬರು ಒಳ್ಳೆ ಚೆನ್ನಾಗಿದ್ದಾರೆ. ನಮ್ಮ ಕರಾಟೆಯಲ್ಲಿ ನಾನಂದರೆ ಒಂದು ಈಗ ಒಂದು 10 ವರ್ಷದಿಂದ ಇದ್ದೇನೆ. ಅದರಲ್ಲಿ ನಾನೀಗ ಒಂದು ಬಂದು ಇಲ್ಲಿಗೆ ಬಂದು 5 ವರ್ಷ ಆಯಿತು. ನನಗೆ ಬೇಸಿಕ್ಸೇ ಕರೆಕ್ಟ್ ಇರಲಿಲ್ಲ ನನ್ನದು ಮೊದಲು, ಈಗ ಪರ್ಫೆಕ್ಟ್ ಆಗಿದೆ. ಯಾವ ಕಿಕ್ಸ್ ಬೇಕಾ, ಹುಕ್ ಕಿಕ್ ಬೇಕಾ, ಸ್ಲ್ಯಾಪ್ ಕಿಕ್ ಬೇಕಾ, ಅಟ್ಯಾಕ್ ಮೂಮೆಂಟ್ ಆಗಿರ್ಬೋದು, ಬ್ಲಾಕ್ ಆಗಿರ್ಬೋದು, ಎಲ್ಲನೂ ಪ್ರಾಪರ್ ಮಾಡಿದ್ದು ನಮ್ಮ ಮ್ಯಾಮ್. ಇದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಪ್ರವೀಣಕ್ಕ ಅಂದರೆ ಈಗ ಒಂಥರ ಎಲ್ರಿಗೂ ಕಣ್ಣಾಗಬೇಕು. ಪ್ರವೀಣ ಸುವರ್ಣರ ಸಾಧನೆಯ ವಿವಿಧ ಮಜಲುಗಳು ಇತ್ತೀಚೆಗೆ ಅನಾವರಣಗೊಂಡಾಗ ಜನತೆ ಆಶ್ಚರ್ಯ ಪಟ್ಟರು. ವಿದ್ಯಾರ್ಥಿಗಳ ಸಾಧನೆಗೆ ಬೇಷ್ ಎಂದರು. ಜನತೆ ನೀಡಿದ ಸಹಕಾರವನ್ನು ಪ್ರವೀಣ ನೆನಪಿಸಿಕೊಂಡದ್ದು ಹೀಗೆ.